ओम पृथ्वी पूर्व रूपम द्यौरुत्तर रूपम आकाश संधि वायुसंधानम इत्यधिलोकम अथाधिज्योतिषम अग्निपूर्व रूपम आदित्य उत्तर रूपम आपसंधि वैद्युतसंधानम इत्यधिज्योतिषम अथाधिविद्यम श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ವೃಷಭ ರಾಶಿಯವರು ತಿಳ್ಕೊಳ್ಬೇಕು. ನೋಡಿ, ಅಕ್ಟೋಬರ್ ಸಂಪೂರ್ಣ ನಮಗೆ ಆಶ್ವಯುಜ ಮಾಸ 25 ದಿನಗಳಿರುತ್ತೆ. ಅದಾದಮೇಲೆ ಅಕ್ಟೋಬರ್ 26ಕ್ಕೆ ನಮಗೆ ಕಾರ್ತೀಕ ಮಾಸ ಶುರುವಾಗುತ್ತೆ. ಈ ಮೊದಲು ಸೆಪ್ಟೆಂಬರ್ ತಿಂಗಳು 26ನೇ ತಾರೀಕಿಂದನೇ ನಮಗೆ ಆಶ್ವಯುಜ ಮಾಸ ಶುರುವಾಗುತ್ತೆ. ಒಂದು ತಿಂಗಳು ನಮಗೆ ಆಶ್ವಯುಜ ಮಾಸ. ಸರಿ, 26 ಸೆಪ್ಟೆಂಬರ್ಗೆ ನವರಾತ್ರಿ ಪ್ರಾರಂಭ ಆಗುತ್ತೆ. ನವರಾತ್ರಿಯ ಮೊದಲನೇ ದಿನ ಅವತ್ತು, 3ನೇ ತಾರೀಕು ದುರ್ಗಾಷ್ಟಮಿ, 4ನೇ ತಾರೀಕು ಮಹಾನವಮಿ, 5ನೇ ತಾರೀಕು ವಿಜಯದಶಮಿ. ಇದು ನವರಾತ್ರಿಯ ವಿಶೇಷಗಳಾದರೆ, ಅಂದರೆ ಅಕ್ಟೋಬರ್ 3 ದುರ್ಗಾಷ್ಟಮಿ, ಅಕ್ಟೋಬರ್ 4 ಮಹಾನವಮಿ, ಅಕ್ಟೋಬರ್ 5 ಬಂದು ವಿಜಯದಶಮಿ. ಇನ್ನು ಅಕ್ಟೋಬರ್ 13ನೇ ತಾರೀಕು ಹಾಸನಾಂಬೆ ದರ್ಶನ ಪ್ರಾರಂಭ, ಅಕ್ಟೋಬರ್ 27ಕ್ಕೆ ಹಾಸನಾಂಬೆ ದರ್ಶನ ಸಮಾಪ್ತಿಯಾಗುತ್ತೆ. ಯಾರ್ಯಾರು ತಾಯಿನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಪಿಂಡಿ ಸ್ವರೂಪಿಣಿ ಆ ತಾಯಿನ ದರ್ಶನ ಮಾಡಬೇಕಾಗಿರೋರೆಲ್ಲ ದರ್ಶನ ಮಾಡಿ. ಇನ್ನು ನೀವೆಲ್ಲ ತುಂಬ ಕಾತರರಾಗಿರ್ತಕ್ಕಂಥ ವಿಚಾರ ಒಂದು ಹೇಳ್ತೀನಿ ನೋಡಿ. 25ನೇ ತಾರೀಕು ಅಮಾವಾಸ್ಯೆ, ಅಕ್ಟೋಬರ್ 25, ಅವತ್ತೇ ದೀಪಾವಳಿ ಹಬ್ಬ. ಆದರೆ ಅವತ್ತಿನ ದಿನ 25/10/2022 ಮಂಗಳವಾರ ಆಶ್ವಯುಜ ಬಹುಳ ಅಮಾವಾಸ್ಯೆ, ಗ್ರಸ್ತಾಸ್ತ್ರ ಕೇತುಗ್ರಸ್ತ ಸೂರ್ಯಗ್ರಹಣ ನಮಗಿದೆ, ಭಾರತ ದೇಶಕ್ಕಿದೆ. ಇನ್ನು ಬಂತು ಅಂದ್ಕೊಳ್ಳಿ ಈ ಗ್ರಹಣ. ಅಯ್ಯೋ, ಒಬ್ಬೊಬ್ರದ್ದು ನೋಡಬೇಕು ಬಾಧೆಗಳು, ಏನೇನು ಭಯ ಪಡ್ತಾರೋ, ಯಾರ್ಯಾವ ಕ್ಯೂರಿಯಾಸಿಟಿ, ಒಬ್ಬೊಬ್ರು ಭಯ ಪಡೋದನ್ನು ನೋಡಬೇಕು, ಕಮೆಂಟ್ಸ್ ನೋಡಬೇಕು. ಏನು ಭಯ ಪಡಬೇಡಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಇನ್ನು 9ನೇ ತಾರೀಕು, ಅಕ್ಟೋಬರ್ 9ನೇ ತಾರೀಕು ಪೌರ್ಣಮಿ ಇದೆ. ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತಂದರೆ, 15ನೇ ತಾರೀಕು ಕುಜ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ. ಈಗಾಗಲೇ ಶತ್ರು ಮನೆಯಲ್ಲಿದ್ದರೂ ಮತ್ತೆ ಶತ್ರು ಮನೆಗೆ ಹೋಗ್ತಿದ್ದಾರೆ, ಇನ್ನು ದೊಡ್ಡ ವ್ಯತ್ಯಾಸ ಇಲ್ಲ. 18ನೇ ತಾರೀಕು ಸೂರ್ಯ ನೀಚ ರಾಶಿಗೆ, ಅಂದರೆ ತುಲಾ ರಾಶಿಗೆ ಹೋಗ್ತಾ ಇದ್ದಾರೆ, ಅದು ತುಂಬ ಜೀರೋ ಅದು, ಅದರ ಬಗ್ಗೆ ಹೇಳ್ತೀನಿ ನಾನು. 18ನೇ ತಾರೀಕು ಶುಕ್ರ ತುಲಾ ರಾಶಿಗೆ ಬರ್ತಾರೆ, ಸ್ವಕ್ಷೇತ್ರ, ತುಂಬ ಬಲಿಷ್ಠವಾದ ಫಲ, 80% ಇರುತ್ತೆ. ಇನ್ನು ಬುಧನು 26ನೇ ತಾರೀಕು ವಿಶೇಷವಾಗಿ ತುಲಾ ರಾಶಿಗೆ ಬರ್ತಾರೆ, ಮಿತ್ರನ ಮನೆ ಒಳ್ಳೆಯದೆ. ಚತುರ್ಗ್ರಹ ಯೋಗ, 4 ಗ್ರಹಗಳು ತುಲಾ ರಾಶಿಯಲ್ಲಿ ಇರುತ್ತೆ. ಸರಿ, ಹಾಗಾದರೆ ನಾವು ವೃಷಭ ರಾಶಿಯ ವಿಚಾರ ತಿಳ್ಕೊಂಬಿಡೋಣ. ಈಗ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಶುಕ್ರ. ವೃಷಭ ರಾಶಿಗೆ ಅಧಿಪತಿ ಶುಕ್ರ. ಶುಕ್ರ 18ನೇ ತಾರೀಕಿನವರೆಗೂ ನೀಚ ಸ್ಥಾನ, ದೊಡ್ಡ ಸೊನ್ನೆ. 18ನೇ ತಾರೀಕುವರೆಗೂ ಬಲಿಷ್ಠವಾದ ಫಲಗಳನ್ನು ಯಾವುದೇ ಕೊಡುವಂಥ ಸ್ಥಾನದಲ್ಲಿ ಶುಕ್ರ ಇಲ್ಲ. ಆದರೆ 18ನೇ ತಾರೀಕು ಏಕಾಏಕಿ 0 8 ಬಂದ್ಬಿಡ್ತಾರೆ, ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ. 18ನೇ ತಾರೀಕು ನಂತರ ಒಂದು ತಿಂಗಳ ಕಾಲ ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಸಂದರ್ಭ. 18ನೇ ತಾರೀಕುವರೆಗೂ ಚೆನ್ನಾಗಿಲ್ಲ, ಶುಕ್ರನಿಂದ ಯಾವುದೇ ಫಲ ಇಲ್ಲ, ಯೋಗ ಇಲ್ಲ, ಭಾಗ್ಯ ಇಲ್ಲ. ಕಾರಣ, ನಿಮ್ಮ ಲಗ್ನಾಧಿಪತಿನೇ ಬಲಿಷ್ಠವಾಗಿಲ್ಲ. ಹಾಗಂತ ನಾನು ಶಾಂತಿ ಮಾಡಬೇಕಾ? ಖಂಡಿತ ಬೇಡ. 18 ದಿನಕ್ಕೆ ಏನಕ್ಕೆ ಶಾಂತಿ ಮಾಡ್ತೀರ? ಅದಾದಮೇಲೆ ಒಂದು ತಿಂಗಳು ಚೆನ್ನಾಗಿದೆ. ಏನಂದರೆ ನಿಮ್ಮ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ, ಒಂದು ವಾಹನ ತಗೊಳ್ಳೋದೋ ಅಥವಾ ಒಂದು ವಿವಾಹ ಆಗುವಂತಹದ್ದೋ ಈ ಥರದ್ದು ಏನಂದರೆ ಸ್ವಲ್ಪ ಮುಂದೆ ಹಾಕಿ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮೂಲ ಜಾತಕನೂ ಬೇಕಾಗತ್ತೆ. ಜನರಲೈಸು ರಾಶಿ ನೋಡ್ಬಿಟ್ಟು ಯಾವುದೋ ಡಿಸಿಷನ್ಸ್ ತೊಗೋಬಾರ್ದು. ಇದೆಲ್ಲ ಒಂದು ಎಚ್ಚರಿಕೆ ಮತ್ತು ದಾರಿಯ ಒಂದು ಸುಗಮಕ್ಕೆ. ಸರಿ, ಅಲ್ಲಿಗೆ ಆಯಿತು. ರಾಶಿ ಮತ್ತು 6ನೇ ಮನೆ ಅಧಿಪತಿ ಶುಕ್ರ 18ನೇ ತಾರೀಕುವರೆಗೂ ಚೆನ್ನಾಗಿಲ್ಲ, 18ನೇ ತಾರೀಕು ನಂತರ ಚೆನ್ನಾಗಿದೆ. 18ನೇ ತಾರೀಕುವರೆಗೂ ಆರೋಗ್ಯ ಕೆಡಿಸ್ಕೊಂಬೇಡಿ, 18ನೇ ತಾರೀಕುವರೆಗೂ ಯಾರ ಜೊತೆ ಜಗಳ ಆಡಬೇಡಿ, 18ನೇ ತಾರೀಕುವರೆಗೂ ಶತ್ರುಗಳನ್ನ ಉತ್ಪತ್ತಿ ಮಾಡ್ಕೊಂಬೇಡಿ, 18ನೇ ತಾರೀಕುವರೆಗೂ ಸಾಲನೂ ತೊಗೊಳೋಕೆ ಹೋಗ್ಬೇಡಿ.
ಹದಿನೆಂಟನೇ ತಾರೀಕು ಆದಮೇಲೆ ಇವೆಲ್ಲ ಯಾವುದೂ ಅವಶ್ಯಕತೆ ಇರಲ್ಲ ನಿಮಗೆ, ಭಾಳ ಒಳ್ಳೆಯದಿರುತ್ತೆ. ಮುಖ್ಯವಾಗಿ ರೈತರಿಗೆ ತುಂಬ ಚೆನ್ನಾಗಿರುತ್ತೆ, ಸ್ಕೂಲ್ ಟೀಚರ್ಸ್ಗೆ ಚೆನ್ನಾಗಿರುತ್ತೆ, ಆಮೇಲೆ ಪ್ರೊಫೆಸರ್ಸ್ಗೆ, ಲೆಕ್ಚರರ್ಸ್ಗೆ, ಆಮೇಲೆ ಈ ಸ್ಕೂಲನ್ನು ನಡೆಸುವಂಥವರು, ಕಾಲೇಜನ್ನು ನಡೆಸುವಂಥವ್ರು, ಟ್ಯೂಷನ್ ಇನ್ಸ್ಟಿಟ್ಯೂಟ್ ನಡೆಸ್ತಕ್ಕಂಥವ್ರಿಗೆ ಇವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಏನು ಅದರಲ್ಲಿ ನೆಗೆಟಿವ್ ಇಲ್ಲ. ಕಾರಣ ರಾಶಿಯಿಂದ ಎರಡು ಮತ್ತು ಐದನೇ ಮನೆ ಅಧಿಪತಿಗಳಂತಕ್ಕಂಥ ಬುಧ 26ನೇ ತಾರೀಕುವರೆಗೂ 100%ಅಲ್ಲೇ ಇರ್ತಾರೆ. ಬುಧ ವಿದ್ಯಾಕಾರಕ, ಬುಧ ಬುದ್ಧಿಕಾರಕ, ಬುಧ ವ್ಯಾಪಾರಕಾರಕ. ವ್ಯಾಪಾರಕ್ಕೆ ಅಧಿಪತಿಯಾದಂಥ ಬುಧ ಬಲಿಷ್ಠವಾಗಿ 100% ಇದ್ದರೆ ಪೂರ್ವ ಪುಣ್ಯ ಸ್ಥಾನ ಬಲಿಷ್ಠವಾಗಿದೆ, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಗೆ ಅನುಕೂಲ ಆಗುತ್ತೆ, ತಂದೆಯಿಂದ ಆಶೀರ್ವಾದ ಸಿಗುತ್ತೆ, ತಂದೆಯಿಂದ ಬರುವಂಥ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ದೂರ ಆಗುತ್ತೆ, ಧನಸ್ಥಾನ ಆಕ್ಟಿವೇಟ್ ಆಯಿತು, ಕುಟುಂಬ ಸ್ಥಾನ ಆಕ್ಟಿವೇಟ್ ಆಯಿತು, ನಿಮ್ಮ ಮಾತುಕಧಿಪತಿ ಅಂತ ಸ್ಥಾನ ಆಕ್ಟಿವೇಟ್ ಆಯಿತು, ನಿಮ್ಮ ವಿದ್ಯಾಸ್ಥಾನನೂ ಆಕ್ಟಿವೇಟ್ ಆಯಿತು. ಇಷ್ಟೆಲ್ಲ ಫಲಗಳು ಬುಧನಿಂದ ಸಿಗ್ತಾ ಇದೆ ನಿಮಗೆ, ವೃಷಭ ರಾಶಿಯವರಿಗೆ. ಏನು ರಾಶಿಯಿಂದ 8 ಮತ್ತು 11ನೇ ಮನೆ ಅಧಿಪತಿಗಳಂಥ ಗುರು ಚೆನ್ನಾಗೇ ಇದ್ದಾರೆ, ಗುರುವಿಂದ ಅದೃಷ್ಟನೂ ಇದೆ, ಗುರುವಿಂದ ಆಯುಷ್ಯ ವೃದ್ಧಿನೂ ಇದೆ, ಗುರುವಿಂದ ಲಾಭನೂ ಇದೆ ನಿಮಗೆ. ವೃಷಭ ರಾಶಿಯವ್ರಿಗೆ ಗುರುವಿಂದ ಕೆಟ್ಟದ್ದಿಲ್ಲ. ಮೇಲಾಗಿ ಶನಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿದ್ದರೆ ಕೆಲಸಕ್ಕೇನು ತೊಂದರೆ ಇಲ್ಲ, ಕರ್ಮಕಾರಕ ಚೆನ್ನಾಗೇ ಇದ್ದಾನೆ. ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ಖಂಡಿತ ಸಿಗುತ್ತೆ. ಇರೋ ಕೆಲಸ ಇದ್ದುಕೊಂಡೇ ಬೇರೆ ಕೆಲಸ ಮಾಡಬೇಕು ಅಂದ್ಕೊಂತೀರಾ, ಮಾಡ್ತೀರಾ? ಅಥವಾ ಕೆಲಸದ ವಿಚಾರವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ, ಈ ತಿಂಗಳು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ? ಕಾರಣ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾರೆ, ಕರ್ಮಾಧಿಪತಿನೂ ಅವರೇ. ಯಾರು? ಶನಿ. ಕರ್ಮ ಕಾರಕನೂ ಅವರೇ. ಹಾಗಾಗಿ ವೃಷಭ ರಾಶಿಯವ್ರಿಗೆ ಯಾವುದೇ ನೆಗೆಟಿವಿಟಿ ಇಲ್ಲ, ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ, ಏನೋ ದೊಡ್ಡದಾಗಿ ಆಗೋಗುತ್ತೆ ಅನ್ನೋಂಥ ಟೆನ್ಷನ್ ಪಡೋವಂಥ ಅವಶ್ಯಕತೆಯೂ ಇಲ್ಲ. ಇನ್ನು ರಾಶಿಯಿಂದ 7 ಮತ್ತು 12ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ಕುಜದೋಷ ಇದೆ, ತಿಳ್ಕೊಳ್ಳಿ, ಕುಜದೋಷ ಇದೆ ವೃಷಭ ರಾಶಿಯವ್ರಿಗೆ. ಇನ್ನು ಒಟ್ಟು ಎಷ್ಟು ದಿನ ಅಂತಂದರೆ ನಿಮಗೆ 15ನೇ ತಾರೀಕಿಂದ ಕುಜದೋಷ ಪ್ರಾರಂಭ ಆಗುತ್ತೆ. ಯಾರಿಗೆ? ವೃಷಭ ರಾಶಿಯವ್ರಿಗೆ. ಯಾವ 15 ಅಕ್ಟೋಬರ್ ಪ್ರಾರಂಭ ಆದರೆ 45 ದಿನ ಕುಜದೋಷ ಇರುತ್ತೆ ನಿಮಗೆ. ಸಪ್ತಮಾಧಿಪತಿ ಚೆನ್ನಾಗಿಲ್ಲ, ಅದಕ್ಕೆ ನಾನು ಹೇಳಿದ್ದು 18ನೇ ತಾರೀಕುವರೆಗೂ ಅಕಸ್ಮಾತ್ ಏನಾದರೂ ವಿವಾಹ ಇತ್ಯಾದಿಗೆ ಕೆಲಸಗಳಿಗೆ ಹೋಗ್ತಾ ಇದ್ದರೆ ಅಷ್ಟೊಂದು ಬಲಿಷ್ಠವಾಗಿಲ್ಲ, ಮುನ್ನಡೆ ಇರಲ್ಲ, ಹಿನ್ನಡೆ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು 18th ಮೇಲೆ ಪ್ಲ್ಯಾನ್ ಮಾಡಿ. ಕನಿಷ್ಠ ಪಕ್ಷ ನಿಮ್ಮ ರಾಶ್ಯಾಧಿಪತಿ ಶುಕ್ರನಾದರೂ ಬಲವಾಗಿರ್ತಾರೆ. ಸರ್, ಜನ್ಮದಲ್ಲಿ ಶುಕ್ರ ಆದರೂ ಉಚ್ಚಸ್ಥಾನ ಬಲಿಷ್ಠವಾಗಿದ್ದರೆ ಇದೆಲ್ಲ ಏನು ಅಪ್ಲೈ ಆಗಲ್ಲ ಬಿಡಿ, ಅದು ಎರಡನೇ ಮಾತು. ಬಟ್ ಎಷ್ಟು ಜನಕ್ಕೆ ಇರುತ್ತೆ, ನಿಮ್ಮ ಮೂಲ ಜಾತಕದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅಲ್ವಾ? ಹಾಗಾಗಿ ನಿಮ್ಮ ರಾಶಿಗೆ ಕುಜ ಇರೋದ್ರಿಂದ ನಿಮ್ಮ ರಾಶಿಗೆ ಕುಜದೋಷನೂ ಇದೆ, 7ನೇ ಮನೆ ಅಧಿಪತಿನೂ ಕುಜನೇ, 7ನೇ ಮನೆ ವಿವಾಹ ಸ್ಥಾನ, 12ನೇ ಮನೆ ಅಧಿಪತಿನೂ ಕುಜನೇ, 12ನೇ ಮನೆ ಅನ್ನೋದು ಭೋಗಸ್ಥಾನ. ಹೆಂಗೆ ನೋಡಿದ್ರು ಕೂಡ ಕುಜನಿಗೆ ತುಂಬ ರಿಲೇಟೆಡ್ ಆಗಿದೆ ಈ ವಿಚಾರಗಳು. ಹಾಗಾಗಿ ಬಿಫೋರ್ 18th ಯಾವುದೇ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಬಿಫೋರ್ ಆಫ್ಟರ್ ಏಯ್ಟೀನ್ ಶುಕ್ರನಾದರೂ ಬಲ ಆಗಲಿ, ಅವಾಗ ಚೆನ್ನಾಗಿದೆ. ಅವರೆಗೂ ಶುಕ್ರನೂ ಚೆನ್ನಾಗಿರಲ್ಲ, ಕುಜಾನೂ ಚೆನ್ನಾಗಿರಲ್ಲ, ಅದವರೆಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕುಜಶಾಂತಿ ಏನಾದರೂ ಮಾಡಿಸ್ಬೇಕಂದ್ರೆ ಚೇಚೆ ರಾಶಿಗೆ ಬಂದರೆ ಕುಜಶಾಂತಿ ಎಲ್ಲ ಯಾರೂ ಮಾಡ್ಸೋಕ್ಕೆ ಹೋಗಲ್ಲ, ನೀವೇನು ಮಾಡ್ಸೋಕೆ ಹೋಗ್ಬಿಡಿ. ಗೋಚಾರ ಹಾಗೆ ಈಗ ಮಳೆ ಬರ್ತಾ ಇದೆ, ಇದು ಏನೋ ಮಳೆಗಾಲ, ಇದು ಒಂದು ವರ್ಷ ಋತು, ಗುರುಗಳೇ ಮಳೆ ಬಂದು ಬರೋ ತಿಂಗಳು ಬರೋ ಥರ ಮಾಡೋಣ ಪರಿಹಾರ ಮಾಡಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ಪ್ರಕೃತಿಯನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಮಳೆ ಬರೋ ಸಮಯದಲ್ಲಿ ಮಳೆ ಬಂದೇ ಬರುತ್ತೆ, ಬಿಸಿಲು ಬರೋ ಸಮಯದಲ್ಲಿ ಬಿಸಿಲು ಬಂದೇ ಬರುತ್ತೆ. ನಾವು ಯಾರು ಅದನ್ನು ಸರಿ ಮಾಡಲಿಕ್ಕೆ? ಖಂಡಿತ ಇನ್ನು ನಾಶ ಮಾಡಲಿಕ್ಕೆ ನಾವು ಹೋಗ್ತೀವಿ, ಸರಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಈಗಾಗಲೇ ಹಲವಾರು ಗಿಡಗಳು, ಮರಗಳು, ಅರಣ್ಯಗಳು ನಾಶ ಮಾಡಿಬಿಟ್ಟಿದ್ದೀವಿ, ಎಲ್ಲ ಗಾಳಿಯನ್ನು ವಿಷ ಮಾಡಿಬಿಟ್ಟಿದ್ದೀವಿ, ಊಟವನ್ನು ವಿಷ ಮಾಡಿಬಿಟ್ಟಿದ್ದೀವಿ. ಆದರೆ ಪ್ರಕೃತಿಯನ್ನು ನಾವು ಸರಿ ಮಾಡಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಪ್ರಕೃತಿ ಸಮತೋಲನ ಪ್ರಕೃತಿಯೇ ಮಾಡಿಕೊಳ್ಬೇಕು. ಹಾಗಾಗಿ 18 ತಾರೀಕು ನಂತರ ಶುಕ್ರ ಚೆನ್ನಾಗಾದಾಗ ನೀವು ಮಾಡ್ಕೋಬೋದು. ಸರಿ, ಹಾಗಾದರೆ ನಾನೆಲ್ಲ ಒಳ್ಳೆಯದೇ ಹೇಳ್ಕೊಂಬರ್ತಾ ಇದ್ದೀನಿ, ಒಂದು ಕೆಟ್ಟದಿದೆ ಅದನ್ನು ತಿಳಿಸ್ಬಿಡ್ತೀನಿ. ಏನಪ್ಪ ಅದು ಅಂತಂದರೆ, ವೃಷಭ ರಾಶಿಯವರಿಗೆ 4ನೇ ಮನೆಯನ್ನು ನಾವು ಸುಖಸ್ಥಾನ ಅಂತ ಕರಿತೀವಿ, ಪ್ಲಸ್ ಮಾತೃಸ್ಥಾನ ಅಂತ ಕರಿತೀವಿ. ಸುಖಸ್ಥಾನಕ್ಕೂ ಮಾತೃಸ್ಥಾನಕ್ಕೂ ಅಧಿಪತಿಯಾದಂಥ ಸೂರ್ಯ ನೀಚ ಸ್ಥಾನದಲ್ಲಿ 0%ಅಲ್ಲಿ ಇದ್ದಾರೆ. ಯಾವಾಗ ಸೂರ್ಯ ನೀಚ ಸ್ಥಾನದಲ್ಲಿದ್ದಾರೋ ನಿಮ್ಮ ತಾಯಿ ಆರೋಗ್ಯ ಕಡೆ ಗಮನ ಕೊಡಿ ಮೊದಲನೇದು. ಅದೇನು ಗುರುಗಳೇ, ನನ್ನ ರಾಶಿಗೆ ನಮ್ಮ ತಾಯಿಗೆ ಏನು ತೊಂದರೆ ಆಗಿಬಿಡುತ್ತೆ? ಛೀ, ನಿಮ್ಮ ತಾಯಿಗೆ ತೊಂದರೆ ಏನಾಯಿತು, ಒಂದು 10,000 ಅಥವಾ 50,000 ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕು ಅಂದರೆ ನಿಮ್ಮ ತಾಯಿ ಖರ್ಚು ಮಾಡ್ತಾರಾ? ನಿಮ್ಮ ಒಂದು ಅದು ಇದು ಏನು ಕರ್ತವ್ಯ, ಹಾಗಾಗಿ ನೀವು ಖರ್ಚು ಮಾಡಬೇಕು. ಖರ್ಚು ನಿಮಗೆ ತಾನೇ ಆಯಿತು, ನಿಮ್ಮ ರಾಶಿ ತಾನೇ ಅಪ್ಲೈ ಆಗುತ್ತೆ. ಅದಕ್ಕೆ ಒಂದು, ನಿಮ್ಮ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ. ಎರಡನೇದು,
ಸುಖದಿಂದ ವಂಚಿತರಾಗ್ತೀರ. ಸುಖಸ್ಥಾನ ನಿಮಗೆ ಕೆಟ್ಟೋಯ್ತು, 0% ಆಕ್ಟಿವೇಟ್ ಆಗಲ್ಲ. 18th ಮೇಲಿದು ಅಕ್ಟೋಬರ್ 18ರ ನಂತರ ಒಂದು ತಿಂಗಳಿರುತ್ತೆ ಇದು. ಹಾಗಾಗಿ ಸುಖಸ್ಥಾನಕ್ಕೆ ಅಧಿಪತಿ ಅಂತ ಸೂರ್ಯ ನೀಚನಾಗಿರೋದ್ರಿಂದ ನಿಮಗೆ ಸ್ವಲ್ಪ ಸುಖ ಕಡಿಮೆ, ನಿದ್ರೆ ಕಡಿಮೆ, ಊಟ ಕಡಿಮೆ. ಊಟ ಇರುತ್ತೆ, ಬಂಗಾರದ ತಟ್ಟೆ ಇರುತ್ತೆ, ಅದನ್ನು ತುಂಬ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ. ಅಕ್ಕಿನೂ ಇರುತ್ತೆ, ಅಡುಗೆ ಮಾಡಿದವರು ಇರ್ತಾರೆ ಪ್ರೀತಿಯಿಂದ, ತಿನ್ನೋಕ್ಕಾಗಲ್ಲ. ಏನೋ ಒಂದು ಟೆನ್ಷನ್ನು, ಸ್ಟ್ರೆಸ್ಸು, ಬೆಂಕಿ ಮೇಲೆ ಕೂತ್ಕೊಂಡಂಗಿರುತ್ತೆ. ಈ ಥರದ ಹಲವಾರು ವಿಚಾರಗಳನ್ನು ನಾನು ಹೇಳ್ಬೋದು. ಏನೇ ಆಗಲಿ, ಒಟ್ಟು ಒಂದು ವಿಚಾರ ತಿಳ್ಕೊಳ್ಳಿ, ಸೂರ್ಯ ಚೆನ್ನಾಗಿಲ್ಲ ಅಂದರೆ ವೃಷಭ ರಾಶಿಯವ್ರಿಗೂ ಸುಖ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಸೂರ್ಯ ಬಲಿಷ್ಠನಾಗಿದ್ದಾನೆ ತಿಳ್ಕೋಬೇಕು. ಅಕಸ್ಮಾತ್ ಮೂಲ ಜಾತಕದಲ್ಲೂ ನೀಚ ಸ್ಥಾನನೋ, ಶತ್ರು ಮನೆನೋ, ಇಲ್ಲ ಏನೇನೋ ಆಗಿದ್ದರೆ ಒಂದ್ಸಲ ಅದಕ್ಕೆ ಪರಿಹಾರ ಸಿಂಪಲ್ ಸಿಂಪಲಾಗಿ ಪರಿಹಾರ ಮಾಡ್ಕೋಬೋದು. ಮಾಡ್ಕೊಂಬಿಟ್ರೆ ತೊಂದರೆ ಇಲ್ಲ. ನಾಲ್ಕನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದಾರೆ ಅಂತಂದರೆ ಏನು ಫಲ, ಏನು ಹೇಳುತ್ತೆ ಅಂತಂದರೆ ಅದನ್ನು ನೋಡೋಣ ನಾವು. ಚತುರ್ಥಾಧಿಪತಿ ಷಷ್ಠ ಸ್ಥಾನದಲ್ಲಿದ್ದರೆ ಏನು ಹೇಳುತ್ತೆ, ಭುವನ ಮುಕ್ತಂ ನೃಪತಿ ಸೇವಾ ಜನಕ ಸದ್ಯ ವ್ಯಯಕರಂ ಅಂತ ಹೇಳುತ್ತೆ. ಏನು, ಬಂಧು ಮಿತ್ರರು, ಭೂಮಿ ಮತ್ತು ಗೃಹ ಇವೆಲ್ಲವೂ ಸಿಕ್ಕದಂಗೆ ಸಿಗುತ್ತೆ, ಇನ್ನೇನು ಆದಂಗೆ ಆಗುತ್ತೆ. 99.9% ಆಗೋಗುತ್ತೆ. 100 ಆಗೋಷ್ಟೊತ್ತಿಗೆ ಏನಾದರೂ ಒಂದು ಅಡೆತಡೆಗಳು ಬಂದ್ಬಿಡುತ್ತೆ, ಅದು ಸ್ವಲ್ಪ ಹುಷಾರಾಗಿರಬೇಕು. ಆಮೇಲೆ ಪಿತ್ರಾರ್ಜಿತ ಸಂಪತ್ತೇನಿದೆ ಆ ಸಂಪತ್ತನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಆಗಬಹುದು. ಅಂದರೆ ನಿಮಗೆ ವೃಷಭ ರಾಶಿಯವ್ರಿಗೆ ಸೂರ್ಯನಿಂದ ಬರುವಂಥ ನೆಗೆಟಿವ್ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿದ್ದರೆ ಸೂರ್ಯ ಚತುರ್ಥಾಧಿಪತಿ ರೋಗದಲ್ಲಿದ್ದಾನೆ. ಅದಕ್ಕೆ ನಾನು ಚತುರ್ಥ ಸ್ಥಾನ ಮಾತೃಸ್ಥಾನ, ಅದರಿಂದ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿದೆ ನಾನು. 6ನೇ ಮನೆ ಶತ್ರುಸ್ಥಾನನೂ ಹೌದು, ಯಾರ ಜೊತೆ ನೀನು ಜಗಳ ಮಾಡ್ಕೋಬೇಡಿ. ಏನು ಕಂಟಕ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದು ಬೇಡ. ಯಾವುದಕ್ಕೂ ನೀವು ಸ್ವಲ್ಪ ಜಾಗ್ರತೆ ಆಗಿರಿ, ಹುಷಾರಾಗಿರಿ, ಅದು ತುಂಬ ಇಂಪಾರ್ಟೆಂಟು. ಮೇಲಾಗಿ ಒಂದು ವಿಚಾರ ಹೇಳ್ತೀನಿ, ಸೂರ್ಯಾಷ್ಟಕ ಅಂತ ಬರುತ್ತೆ ನಿಮಗೆ, ಅದು ನಿಮಗೆ ಮೊಬೈಲಲ್ಲಿ ಬರುತ್ತೆ, ಯೂಟ್ಯೂಬಲ್ಲಿ ಅಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ. ಸೂರ್ಯಾಷ್ಟಕ ಅಂತ ಸಿಗುತ್ತೆ, ಆ ಸೂರ್ಯಾಷ್ಟಕನ ಪ್ರತಿನಿತ್ಯ ಕೇಳೋದು ಬಹಳ ಒಳ್ಳೆಯದು. ಅದು ಕೂಡ ಅಕ್ಟೋಬರ್ 18ರ ನಂತರ ಶುರು ಮಾಡಿ ಒಂದು ತಿಂಗಳು ಸತತವಾಗಿ ಅಂದರೆ ನವಂಬರ್ 18ರವರೆಗೂ ಅದನ್ನು ಕೇಳ್ತಾ ಇರಿ, ಅದು ತುಂಬ ಒಳ್ಳೆಯದು. ನೆಗ್ಲಿಜೆನ್ಸಿ ಮಾಡಬೇಡಿ, ಯಾಕಂದರೆ ಎಲ್ಲ ಗ್ರಹಗಳು ಚೆನ್ನಾಗಿದೆ. ನಿಮ್ಗೆ ಚೆನ್ನಾಗಿಲ್ಲದಿರೋಂಥ ಏಕೈಕ ಗ್ರಹ ಯಾವುದು, ಸೂರ್ಯನೇ. ಇನ್ನೊಂದು ಕುಜ ಚೆನ್ನಾಗಿಲ್ಲ, ಬಟ್ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ನಿಮ್ಮನೆ ನಿಮ್ಮ ಸ್ವಂತ ಮನೆಯಲ್ಲೇ ಬಾಡಿಗೆಗಿದ್ದಾರೆ, ನಿಮಗೇನು ಮೋಸ ಮಾಡೋಕ್ಕಾಗಲ್ಲ, ಕೆಟ್ಟದ್ದು ಮಾಡಲಿಕ್ಕಾಗಲ್ಲ. 18ನೇ ತಾರೀಕು ಶುಕ್ರ ಚೆನ್ನಾಗಿಲ್ಲ, ನಮ್ಮ ಶುಕ್ರನೂ ಬಲಿಷ್ಠ ಆಗಿಬಿಡ್ತಾರೆ. ಎಲ್ಲ ಗ್ರಹಗಳು ನಿಮ್ಮ ಪಾಸಿಟಿವ್ ಆಗಿದೆ, ಕೇವಲ ಸೂರ್ಯ ಮಾತ್ರ ಪಾಸಿಟಿವ್ ಆಗಿಲ್ಲ. ಹಾಗಾಗಿ ಸೂರ್ಯಾಷ್ಟಕ ಅಂತ ಸಿಗುತ್ತೆ, ಅದನ್ನು ಯೂಟ್ಯೂಬಲ್ಲಿ ಇರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ಪ್ರತಿನಿತ್ಯ ಕೇಳಿಸ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ಯಾವುದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡೋಂಗಿಲ್ಲ. ಜನ್ರಲೈಸ್ ವಿಚಾರ ಕೆಲವೊಂದು ಹೇಳ್ಬೋದು ನಾನು ನಿಮಗೆ. ಏನಪ್ಪ ಅಂದರೆ ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮೇಲಾಧಿಕಾರಿಗಳಿಂದ ಕಿರುಕುಳ, ಇದೆಲ್ಲ ಸೂರ್ಯ ನೀಚ ಇರೋದ್ರಿಂದ ಬಂಡವಾಳ ಹೂಡಿಕೆಗೆ ಇದೇನು ಟೈಮ್ ಕರೆಕ್ಟ್ ಇಲ್ಲ. ಹಿರಿಯರ ಮಾತುಗಳನ್ನು ಗೌರವಿಸಿ, ತುಂಬ ಒಳ್ಳೆಯದು. ಅಧಿಕ ತಿರುಗಾಟ ಮಾಡ್ತೀರಾ. ಗೌಪ್ಯ ವಿಚಾರಗಳು, ಪರ್ಸನಲ್ ವಿಚಾರಗಳು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ಅದನ್ನು ಬಹಿರಂಗ ಪಡಿಸೋದು ಬೇಡ. ಸ್ಥಾನ ಪಲ್ಲಟ, ಭೂ ವ್ಯಾಪಾರಿಗಳಿಗೆ ಸ್ವಲ್ಪ ಅನಾನುಕೂಲ ಇದೆ, ಧನ ನಷ್ಟ ಸಾಧ್ಯತೆಗಳಿದೆ, ಇವೆಲ್ಲವೂ ನೆಗೆಟಿವು. ದೇವಾಲಯ ದರ್ಶನದಿಂದ ಸ್ವಲ್ಪ ಒಳ್ಳೆಯ ಮನಸ್ಥಿತಿ ನಿಮ್ಗೆ ಸಿಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಆಗುತ್ತೆ ದೇವಾಲಯ ದರ್ಶನ ಮಾಡೋದ್ರಿಂದ. ಕೈಗಾರಿಕೋದ್ಯಮಗಳಿಗೆ ಹಾಗೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಉತ್ತಮವಾದ ಫಲ ಇದೆ. ಅದೃಷ್ಟದ ತಿಂಗಳಾಗುತ್ತೆ 18ನೇ ತಾರೀಕು ನಂತರ, ಐಶ್ವರ್ಯವು ಪ್ರಾಪ್ತಿಯಾಗುತ್ತೆ, ಗೌರವನೂ ಅಭಿವೃದ್ಧಿಯಾಗುತ್ತೆ. ಇನ್ನು ವಾಹನ ಚಾಲನೆ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು. ನೂತನ ಉದ್ಯೋಗಕ್ಕೂ ಕೂಡ ಅದ್ಭುತವಾಗಿದೆ, ಅದಕ್ಕೇನು 18ನೇ ತಾರೀಕು ಕಾಯಂಗಿಲ್ಲ. ನಾಳೆ ಅಂದರೆ ನಾಳೆ, ನಾಳಿದ್ದು ಅಂದರೆ ನಾಳೆ, ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಪ್ರಗತಿ, ಧನಲಾಭ ಇದೆ. ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಲಾಭ ಏನಂದರೆ ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ ಈ ಮಾಸ, ಮತ್ತು ಶುಭ ಕಾರ್ಯಗಳು ನಡೆಯುತ್ತೆ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಸಹಾಯ, ವಸ್ತ್ರ ಮತ್ತು ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಜ್ಞಾನದಿಂದ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ. ಒಂದು ಹಂತ ಕೇಳಬೇಕಂದ್ರೆ ಸ್ಥಿರಾಸ್ತಿಯನ್ನು ಕೊಳ್ಳುತ್ತೀರಾ, ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಇಷ್ಟು ಬಿಟ್ಟರೆ ಬೇರೆ ಇನ್ನೇನು ಸಂದರ್ಭ ನೆಗೆಟಿವಿಟಿ ಅಂತ ಹೇಳಲಿಕ್ಕೆ ಬರಲ್ಲ. ಆದಷ್ಟು ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.